ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮತಿಯನ್ನು ಕೊಡಬಹುದು ಹತ್ತು ಮಂದಿ ಕನ್ಯೆಯರು ದೀಪಾರತಿ ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು ಅವರಲ್ಲಿ ಐವರು ವಿವೇಕಿಗಳು ಐವರು ಅವಿವೇಕಿಗಳು ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು ಮದುವಣಿಗೆ ಬರುವುದು ತಡವಾಯಿತು ಅವರೆಲ್ಲರೂ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು ನಡುರಾತ್ರಿಯ ವೇಳೆ ಈಗೋ ಮದುವಣಿಗೆ ಬರುತ್ತಿದ್ದಾನೆ ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು ಕನ್ಯರೆಲ್ಲರೂ ಎದ್ದರು ತಮ್ಮ ತಮ್ಮ ದೀಪದ ಬತ್ತಿಗಳನ್ನು ಸರಿ ಮಾಡಿದರು ಅವಿವೇಕಿಗಳು ತಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ ನಿಮ್ಮ ಎಣ್ಣೆಯಲ್ಲಿ ನಮಗೂ ಕೊಂಚ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು ಅದಕ್ಕೆ ಅವರು ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೆ ಹೋದಿತ್ತು ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವಣಿಗನು ಬಂದೇ ಬಿಟ್ಟನು ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು ಉಳಿದ ಕನ್ಯೆಯರು ಅನಂತರ ಬಂದರು ಪ್ರಭು ಪ್ರಭು ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು ಅದಕ್ಕೆ ಉತ್ತರವಾಗಿ ಆ ಮಧುವನಿಗ ಅದಾಗದು ನೀವು ಯಾರು ನನಗೆ ಗೊತ್ತಿಲ್ಲ ಎಂದು ಬಿಟ್ಟ ಆದ್ದರಿಂದ ಜಾಗೃತರಾಗಿರಿ ಏಕೆಂದರೆ ಆ ದಿನವಾಗಲಿ ಆ ಗಳಿಗೆ ಆಗಲಿ ಯಾವಾಗ ಬರುತ್ತದೆಂದು ನಿಮಗೆ ತಿಳಿಯದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ನಾವು ಜೀವನದಲ್ಲಿ ಅರಿತುಕೊಳ್ಳಬೇಕಾದಂತಹ ಒಂದು ಸತ್ಯ ನಮ್ಮ ಜೀವನ ಅಂತ್ಯವಾಗುತ್ತದೆ ನಾವು ಶಾಶ್ವತವಾಗಿ ಜಗತ್ತಿನಲ್ಲಿ ಇರಲು ಸಾಧ್ಯವಿಲ್ಲ ಮರಣ ಶೇಕ್ಸ್ಪಿಯರ್ ಹೇಳುವಂತೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಛೇದಿಸುತ್ತದೆ ಪ್ರತಿಯೊಬ್ಬರೂ ಮರಣವನ್ನು ಆಲಿಂಗಿಸಲೇಬೇಕು ಪ್ರತಿಯೊಬ್ಬರು ಮರಣಾನಂತರ ಆ ದೇವನ ಸನ್ನಿಧಿಯಲ್ಲಿ ನಿಲ್ಲಲೇಬೇಕು ಇದನ್ನೇ ಸಾಮತಿಯ ರೂಪದಲ್ಲಿ ಪ್ರಭು ಯೇಸುಕ್ರಿಸ್ತರು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಈ ಜೀವನದ ನಂತರ ಏನು ಎಂಬ ಪ್ರಶ್ನೆ ಹಲವರನ್ನು ಕಾಡಿದೆ ಅದಕ್ಕೆ ಒಬ್ಬ ಕವಿ ಈ ರೀತಿ ಬರೆಯುತ್ತಾನೆ ಕಾಣದ ಕಡಲಿಗೆ ಹಂಬಲಿಸುತ್ತಿದೆ ಮನ ಆ ಕಾಣದ ಕಡಲಿನಲ್ಲಿ ನಾನು ಒಂದಾಗಬಹುದೇ ಒಂದು ದಿನ ಆ ಕಾಣದ ಕಡಲನ್ನು ಸೇರುವೆನೆ ಎಂಬಂತಹ ಆ ಉದ್ವೇಗವನ್ನ ಆ ರೀತಿಯ ಒಂದು ಗೊಂದಲವನ್ನ ಆ ಕವಿ ವ್ಯಕ್ತಪಡಿಸುತ್ತಾನೆ ನನ್ನ ಮರಣ ನಂತರದ ಜೀವನ ಕಾಣದ ಕಡಲು ಆ ಕಾಣದ ಕಡಲಿನಲ್ಲಿ ನಾನು ಒಂದಾಗುತ್ತೇನೆಯೇ ಯಾವ ರೀತಿ ಇರುತ್ತದೆ ಯಾವ ರೀತಿಯಲ್ಲಿ ನಾನು ವರ್ತಿಸಬೇಕು ಯಾವ ರೀತಿಯಲ್ಲಿ ನನ್ನನ್ನು ಸ್ವಾಗತಿಸಲಾಗುತ್ತದೆ ಇಲ್ಲ ಯಾವ ಕಾರಣಕ್ಕಾಗಿ ನನ್ನನ್ನ ಕೈ ಬಿಡಲಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಇಂದಿನ ಸಾಮತಿ ಉತ್ತರವನ್ನು ಕೊಡುತ್ತದೆ ದೇವರ ಮುಂದೆ ನಾನು ನಿಲ್ಲಲೇಬೇಕು ನಾನು ದೇವರ ಸನ್ನಿಧಾನದಲ್ಲಿ ಆ ದೇವರ ಪ್ರಸನ್ನತೆಯಲ್ಲಿ ಒಂದಾಗಬೇಕಾದ್ರೆ ನಾನು ಜೀವಿಸಿದರೆ ಸಾಲದು ಜೀವನ ಮರಣದಲ್ಲಿ ಅಂತ್ಯ ಕಂಡರೆ ಸಾಲದು ಮರಣ ನಂತರ ಅವರ ಮುಂದೆ ನಿಂತರೆ ಸಾಲದು ಇಂದಿನ ಸಾಮತಿ ಹೇಳುವಂತೆ ದೀಪಗಳೊಂದಿಗೆ ಎಣ್ಣೆಯನ್ನು ನಾವು ಹೊಂದಿರಬೇಕು ಏಕೆಂದರೆ ಯಾವ ಸಮಯದಲ್ಲಿ ಯಾವ ರೀತಿಯ ಅಗತ್ಯ ನಮಗೆ ಎದುರಾಗಬಹುದು ನಮಗೆ ತಿಳಿಯದು ವಿವೇಕಿಗಳು ದೀಪಗಳನ್ನು ಮಾತ್ರವಲ್ಲ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿದ್ದರು ಅವಿವೇಕಿಗಳು ಕೇವಲ ದೀಪವನ್ನು ಮಾತ್ರ ಹೊತ್ತು ಸಾಗಿದ್ದರು ಮದುವಣಿಗೆ ಬರುವುದು ಇದರ ಅರ್ಥ ದೇವರು ಯಾವ ಕ್ಷಣದಲ್ಲಿ ನಮಗೆ ಎದುರಾಗುತ್ತಾರೆ ಎಂಬ ಸತ್ಯ ಯಾರಿಗೂ ತಿಳಿದಿಲ್ಲ ಯಾವ ಕ್ಷಣದಲ್ಲಾದರೂ ದೇವರು ನಮಗೆ ಎದುರಾಗಬಹುದು ಆದ್ದರಿಂದ ನಾವು ಸದಾ ಸಿದ್ಧರಾಗಿರಬೇಕು ತಡವಾಗಬಹುದು ಇಲ್ಲ ಬೇಗನೆ ಬರಬಹುದು ಸಿದ್ಧತೆ ಇದ್ದಾಗ ದೇವರನ್ನು ಎದುರಿಸಲು ಸಾಧ್ಯವಾಗಬಹುದು ಅವಿವೇಕಿಗಳು ಕೇವಲ ದೀಪವನ್ನ ತೆಗೆದುಕೊಂಡು ಹೋಗಿದ್ದರೆ ವಿನಃ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಈಗಾಗಲೇ ಹೇಳಿದಂತೆ ನಾವೆಲ್ಲರೂ ಜೀವಿಸಬಹುದು ನಾವೆಲ್ಲರೂ ಮರಣದಲ್ಲಿ ಒಂದಾಗಬಹುದು ಆದರೆ ಮರಣ ನಂತರ ನಾನು ದೇವರ ಮುಂದೆ ದೀಪ ಮತ್ತು ಎಣ್ಣೆಯೊಂದಿಗೆ ನಿಲ್ಲಬೇಕು ಅಂದರೆ ದೀಪ ನನ್ನ ಜೀವನವನ್ನ ಎತ್ತಿ ತೋರಿಸಿದರೆ ಎಣ್ಣೆ ನನ್ನ ಜೀವನದಲ್ಲಿ ಇರುವಂತಹ ಸತ್ಕಾರ್ಯಗಳನ್ನ ಸದ್ದರ್ಮವನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ಎತ್ತಿ ತೋರುತ್ತದೆ ನನ್ನ ದೀಪ ನನ್ನ ಜೀವನದ ಸಂಕೇತವಾದರೆ ದೀಪದೊಂದಿಗೆ ನಾನು ಒಯ್ಯುವಂತಹ ಎಣ್ಣೆ ನನ್ನ ಜೀವನದಲ್ಲಿ ನಾನು ಎತ್ತಿ ಹಿಡಿದಂತಹ ಪಾಲಿಸಿದಂತಹ ಮೌಲ್ಯಗಳು ದೇವರ ಮುಂದೆ ನಿಲ್ಲಬೇಕಾದರೆ ದೀಪ ಒಂದು ಸಾಲದು ದೀಪದೊಂದಿಗೆ ಎಣ್ಣೆಯೂ ಇರಬೇಕು ಏಕೆಂದರೆ ಯಾವ ಕ್ಷಣದಲ್ಲಿ ದೇವರು ಎದುರಾಗುತ್ತಾರೆ ಎಂಬುದು ನಮಗೆ ತಿಳಿದಿಲ್ಲ ಅವಿವೇಕಿಗಳಂತೆ ಕೇವಲ ಅರ್ಥಹೀನ ಜೀವನ ಜೀವಿಸುವ ಬದಲು ಮೌಲ್ಯಾಧಾರಿತ ಜೀವನವನ್ನು ಜೀವಿಸೋಣ ನಮ್ಮ ಜೀವನ ಎಂಬ ದೀಪಕ್ಕೆ ಮೌಲ್ಯ ಎಂಬ ಎಣ್ಣೆ ಸದಾ ನೆರವನ್ನು ನೀಡುತ್ತಿರಲಿ ಹೀಗೆ ಆ ದೀಪವನ್ನು ಬೆಳಗಲು ಈ ಮೌಲ್ಯಗಳು ಸಹಾಯ ಮಾಡಲಿ ಯಾವಾಗ ನನ್ನ ಜೀವನ ಮೌಲ್ಯಗಳಿಂದ ಕೂಡಿರುತ್ತದೋ ಆಗ ಸದಾ ಉರಿಯುವ ದೀಪದಂತೆ ನನ್ನ ಜೀವನವಾಗುತ್ತದೆ ಅಂತಹ ಜೀವನವಾಗಲು ದೇವರು ನಮಗಿಂದು ಕರೆ ನೀಡುತ್ತಾರೆ ಆಗ ಮಾತ್ರ ನಾನು ವಿವೇಕಿಯಾಗುತ್ತೇನೆ ಇಲ್ಲವಾದರೆ ನಾನು ಅವಿವೇಕಿಯಾಗಿ ನನ್ನ ಜೀವನದಲ್ಲಿ ನಾಶವನ್ನು ನಾನು ಎದುರುಗೊಳ್ಳಬೇಕಾಗುತ್ತದೆ ನನ್ನ ಜೀವನ ಎಂಬ ದೀಪವನ್ನ ಮೌಲ್ಯ ಎಂಬ ಎಣ್ಣೆಯಲ್ಲಿ ಸದಾ ಬೆಳಗಿಸಲು ಬೇಕಾದ ಕೃಪೆಯನ್ನ ಅದೇ ಪ್ರಭು ನಮಗೆ ನೀಡಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಪ್ರಿಯರೇ ನಿಮಗೆಲ್ಲರಿಗೂ ಕಾರ್ಮಿಲ್ ಸಭೆಯ ಗುರುಗಳು ಮಾಡುವಂತಹ ನಮನಗಳು ನಾವು ಪ್ರತಿ ವರ್ಷ ಕಾರ್ಮಿಲ್ ಧ್ಯಾನ ಎನ್ನುವಂತಹ ಬೈಬಲ್ ದಿನಚರಿಯನ್ನ ಪ್ರಕಟಪಡಿಸುತ್ತೇವೆ ಈ ಕಾರ್ಮೆಲ್ ಧ್ಯಾನ ಬೈಬಲ್ ದಿನಚರಿಯಲ್ಲಿ ಏನಿದೆ ಪ್ರತಿದಿನದ ವಾಚನಗಳಿವೆ ಆ ವಾಚನಗಳ ಮೇಲೆ ಧ್ಯಾನ ಇದೆ ಮಾತ್ರವಲ್ಲ ಪ್ರತಿದಿನದ ಸಂತರ ಜೀವನ ಚರಿತ್ರೆ ಇದೆ ಆ ದಿನದ ವಿಶೇಷತೆ ಏನು ಎನ್ನುವುದನ್ನು ಕೂಡ ಬೈಬಲ್ ದಿನಚರಿಯಲ್ಲಿ ಮುದ್ರಿಸಲಾಗಿದೆ ಇದರ ಜೊತೆಗೆ ಪ್ರತಿದಿನ ನಾವು ಮಾಡುವಂಥ ಪ್ರಾರ್ಥನೆಗಳು ಜಪಸರ ನೋವಿನ ಪ್ರಾರ್ಥನೆಗಳು ಕೂಡ ಇವೆ ಈ ಬೈಬಲ್ ದಿನಚರಿಯನ್ನ ಪ್ರತಿದಿನ ವೈಯಕ್ತಿಕವಾಗಿ ಓದಬಹುದು ದೇವರ ವಾಕ್ಯ ಏನೆಂದು ತಿಳಿದುಕೊಳ್ಳಬಹುದು ಆ ದೇವರ ವಾಕ್ಯದ ಅರ್ಥವನ್ನ ಅರ್ಥೈಸಿಕೊಳ್ಳಬಹುದು ಹೀಗೆ ವೈಯಕ್ತಿಕ ವಾಗಿ ಉಪಯೋಗಕ್ಕೆ ಜೊತೆಗೆ ಕೌಟುಂಬಿಕ ಉಪಯೋಗಕ್ಕೆ ಬರುವಂತಹ ಈ ಬೈಬಲ್ ದಿನಚರಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ ಈ ಬೈಬಲ್ ದಿನಚರಿಯಲ್ಲಿ ನಿಮಗೆ ಪ್ರತಿಯೊಂದು ಪುಟಗಳನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಅವಕಾಶ ಇದೆ ಅಂದ್ರೆ ಏನು ನೀವು ಹುಟ್ಟಿದ ದಿನಾಂಕದ ಆ ಒಂದು ಪುಟವನ್ನು ಅಥವಾ ನಿಮ್ಮ ಮದುವೆಯ ವಾರ್ಷಿಕೋತ್ಸವದ ಪುಟವನ್ನು ಅಥವಾ ಕುಟುಂಬದಲ್ಲಿ ತೀರಿ ಹೋಗಿರುವವರ ಗೌರವಾರ್ಥ ಆ ದಿನದ ಪುಟವನ್ನು ನೀವು ಸ್ಪಾನ್ಸರ್ ಮಾಡಬಹುದು ಪ್ರಾಯೋಜವನ್ನ ಮಾಡಬಹುದು ನಿಮ್ಮ ಹೆಸರನ್ನ ಆ ದಿನದ ಬೈಬಲ್ ದಿನಚರಿಯಲ್ಲಿ ನಾವು ಮುದ್ರಿಸುತ್ತೇವೆ ಕಾರ್ಮೆಲ್ದ ಧ್ಯಾನದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಮಾತ್ರವಲ್ಲ ಯಾರೆಲ್ಲ ಆ ಬೈಬಲ್ ದಿನಚರಿಯನ್ನ ಉಪಯೋಗಿಸುತ್ತಾರೋ ಅವರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಪ್ರತಿಯೊಂದು ಹೆಸರಿಗೆ ಪ್ರತಿಯೊಂದು ಪುಟಕ್ಕೆ ನಾವು ಒಂದು ಸಾವಿರ ರೂಪಾಯಿಯನ್ನ ತೆಗೆದುಕೊಳ್ಳುತ್ತೇವೆ ಯಾಕಿದು ಹಣ ಈ ಹಣವನ್ನ ನಾವು ಅಂದ ತಂದೆ ತಾಯಿಯರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತೇವೆ ಸುಮಾರು ನೂರು ಕುಟುಂಬಗಳಿವೆ ತಂದೆ ತಾಯಿಯರಿಗೆ ಕಣ್ಣು ಕಾಣ್ತಾ ಇಲ್ಲ ಆದರೆ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಮಾತ್ರವಲ್ಲ ಓದಿನಲ್ಲೂ ಬಹಳ ಮುಂದಿದ್ದಾರೆ ಅವರಿಗೆ ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಈ ಹಣವನ್ನ ನಾವು ಅವರಿಗೆ ವಿದ್ಯಾರ್ಥಿ ವೇತನ ನೀಡಲು ಬಳಸುತ್ತೇವೆ ಆದ್ದರಿಂದ ನೀವು ಹಿಂದಿನ ವರ್ಷದಲ್ಲಿ ನಮಗೆ ತೋರಿದ ಸಹಕಾರದಂತೆ ಈ ವರ್ಷವೂ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಈ ಬೈಬಲ್ ಡೈರಿಗೆ ಪೇಜ್ ಸ್ಪಾನ್ಸರ್ ಮಾಡಬೇಕೆಂದು ನಿಮ್ಮನ್ನ ಕೇಳಿಕೊಳ್ತೇವೆ ನೀವು ಯಾವೆಲ್ಲ ದಿನಗಳಲ್ಲಿ ಪೇಜ್ ಸ್ಪಾನ್ಸರ್ ಮಾಡ್ತೀರಿ ಆ ದಿನಗಳಲ್ಲಿ ಯಾರ ಹೆಸರನ್ನ ಮುದ್ರಿಸಬೇಕು ಮಾತ್ರವಲ್ಲ ನಿಮ್ಮ ವಿಳಾಸವನ್ನು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ವಿಳಾಸ ಯಾಕೆ ಯಾಕಂದ್ರೆ ನೀವು ಎಷ್ಟು ಪೇಜನ್ನ ಪುಟವನ್ನು ಸ್ಪಾನ್ಸರ್ ಮಾಡ್ತೀರಿ ಅಷ್ಟು ಡೈರಿಗಳನ್ನು ನಾವು ನಿಮಗೆ ಮನೆಗೆ ಕೊಡುತ್ತೇವೆ ಐದು ಪೇಜ್ ಸ್ಪಾನ್ಸರ್ ಮಾಡಿದರೆ ಐದು ಬೈಬಲ್ ಡೈರಿ ಹತ್ತು ಪೇಜ್ ಸ್ಪಾನ್ಸರ್ ಮಾಡಿದರೆ ಹತ್ತು ಬೈಬಲ್ ಡೈರಿ ನಿಮಗೆ ಕಳುಹಿಸಿಕೊಡುತ್ತೇವೆ ಈಗ ನಿಮಗೆ ಯಾಕೆ ಹತ್ತು ಐದು ಎಂದು ನೀವು ಕೇಳಬಹುದು ನೀವು ಉಪಯೋಗಿಸಬಹುದು ಮಾತ್ರವಲ್ಲ ಅದನ್ನ ನಿಮ್ಮ ನೆಂಟರಿಷ್ಟರಿಗೆ ಮನೆಯವರಿಗೆ ಅದನ್ನ ನೀವು ಉಡುಗೊರೆಯಾಗಿ ಕೊಡಬಹುದು ಆದುದರಿಂದ ದಿನಾಂಕ ಯಾರ ಹೆಸರು ಮತ್ತೆ ವಿಳಾಸವನ್ನ ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಏಟ್ ಒನ್ ಟು ಸಿಕ್ಸ್ ತ್ರೀ ಟೂ ಟೂ ನೈನ್ ಮತ್ತೊಮ್ಮೆ ಹೇಳ್ತೇನೆ ನೈನ್ ಫೋರ್ ಏಟ್ ಒನ್ ಟು ಸಿಕ್ಸ್ ತ್ರೀ ಟೂ ಟು ನೈನ್ ಧನ್ಯವಾದಗಳು